ಎಲ್ಲರಿಗೂ ನಮಸ್ಕಾರ. ಸಜ್ಜನ ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ಒಂದು ಪ್ರಾಮಾಣಿಕವಾದಂತಹ ನಿವೇದನೆ ಏನಪ್ಪ ಅಂತಂದರೆ, ವಿಡಿಯೋವನ್ನು ಕೊನೆವರೆಗೆ ನೋಡಿ, ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ. ಹೈ ವೋಲ್ಟೇಜ್ ಮೋಟಿವೇಶನ್ ಸ್ಟೋರಿ, ನನ್ನ ಗುರುಗಳು ನನಗೆ ಮಾರ್ಗದರ್ಶನ ನೀಡುವಾಗ ಈ ಒಂದು ಸ್ಟೋರಿಯನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರು. ಅದಕ್ಕಿಂತ ಮುಂಚೆ ಒಂದು ಗೋಲ್ಡನ್ ಸ್ಟೇಟ್ಮೆಂಟನ್ನು ನೋಡೋಣ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಯಶಸ್ಸನ್ನು ಪಡಿಬೇಕು, ಗುರಿ ಮುಟ್ಟಬೇಕು ಅಂತಂದಾಗ ಸಾಕಷ್ಟು ಸಮಸ್ಯೆಗಳು, ಅಡೆತಡೆಗಳು, ಅಡಚಣೆಗಳು, ಏಳು ಬೀಳು, ಕಷ್ಟ ನಷ್ಟ ಎಲ್ಲ ಬರೋದೆ. ಹಾಗಂತ ಗುರಿಯ ಒಂದು ಮೇಲಿರುವ ಕಣ್ಣುಗಳನ್ನು ಯಾವುದೇ ಸಂದರ್ಭದಲ್ಲಿ ಬೇರೆ ಕಡೆ ಸೆಳೆಯಲು ಬಿಡಬಾರ್ದು. ಸಮಸ್ಯೆಗಳು ಬಂದಾಗ ಸಮಸ್ಯೆಯ ದಾರಿಯನ್ನು ಬದಲು ಮಾಡ್ಕೋಬೇಕೇ ಹೊರತು ಗುರಿಯ ದಾರಿಯನ್ನು ಎಂದೂ ಬದಲು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಮೆರಿಕದಲ್ಲಿ ಒಬ್ಬ ಕಪ್ಪು ಹುಡುಗ, ಅಸಾಧ್ಯವಾದಂಥ ಬಡತನ, ನಾವೇನು ಆಲೋಚನೆಯೂ ಮಾಡೋಕ್ಕಾಗಲ್ಲ ಅಂತ ಒಂದು ಬಡತನ. ಒಂದಿನ ತಾಯಿ ಉಪವಾಸ ಇರಬೇಕು, ಮಗ ಊಟ ಮಾಡಬೇಕು. ಒಂದಿನ ಆ ಮಗ ಊಟ ಮಾಡಬೇಕು, ಆತ ಉಪವಾಸ ಇರಬೇಕು, ತಾಯಿ ಊಟ ಮಾಡಬೇಕು, ನೀರ್ ಮೇಲೆ ಕುಡಿದು ಜೀವನವನ್ನು ಮಾಡ್ತಿದ್ರು. ಒಂದು ದಿನ ಆತ ಸ್ಟ್ರೀಟ್ ಮೇಲೆ ಹೋಗಬೇಕಾದ್ರೆ ಅಲ್ಲೆಲ್ಲ ಈ ಹ್ಯಾಂಡ್ಔಟ್ಸ್ ಅಂತೀವಲ್ಲ ನಾವು, ಪ್ಯಾಂಪ್ಲೆಟ್ಸು, ಒಂದು ಕಡೆ ನೋಡ್ತಾನೆ. ಆಗಿನ ಒಂದು ಸಮಯದಲ್ಲಿ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ವಿಲ್ಸನ್ ಅವರು ಬರ್ತಾ ಇದ್ದಾರೆ ಅಂಥೇಳಿ. ಹುಡುಗನಿಗೆ ಇಂತಹ ಒಂದು ಬಡತನ ಪರಿಸ್ಥಿತಿಯು, ಆತನಿಗೆ ರಿಕೆಟ್ಸ್ ರೋಗ ಎಲ್ಲ ಉಪ್ಕೊಂಡ್ಬಿಟ್ಟಿದೆ, ಬೋನ್ಸ್ ಎಲ್ಲ ಹೊರಗಡೆ ಕಾಣ್ತಾ ಇದೆ ಅಂತ, ಇನ್ನೇನು ಇವನು ಬದುಕಲ್ಲ ಅನ್ನೋ ಸ್ಥಿತಿಯಲ್ಲಿ ಆತನ ಒಂದು ಫಿಸಿಕಲ್ ಅಪಿಯರೆನ್ಸ್ ಇದೆ. ಈತನಿಗೊಂದು ಹುಚ್ಚು ಫುಟ್ಬಾಲ್ ಆಡಬೇಕು, ನೋಡಬೇಕು ಅಂಥೇಳಿ. ಅವಾಗ ಅವಕಾಶ ಸಿಗುತ್ತೆ, ಕೇಳ್ತಾನೆ ವಿಲ್ಸನ್ ಅವ್ರು ಬರ್ತಾ ಇದ್ದಾರೆ ಅಂಥೇಳಿ. ಮತ್ತೆ ಹೋಗಲೇಬೇಕಲ್ಲ, ಹಾಗೆ ಹೀಗೆ ಹೇಗೆ ಮಾಡೋದು, ಟಿಕೆಟ್ ಇಲ್ಲ, ದುಡ್ಡಿಲ್ಲ ಟಿಕೆಟ್ ತೊಗೊಳಿಕ್ಕೆ. ಆತ ಗ್ರೌಂಡ್ ಹತ್ರ ಹೋಗ್ತಾನೆ, ಅಲ್ಲೆಲ್ಲ ಶ್ರೀಮಂತರ ಮಕ್ಕಳು ಕುಂತಿರ್ತಾರೆ, ಕೆಳಗಡೆ ಕ್ರೌಲ್ ಮಾಡ್ತಾ ಹೋಗ್ತಾನೆ, ತೆವಳ್ಕೊಂತ ಹೋಗಿ 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 ಅಲ್ಲಿ ಒಂದು ಮೂಲೆಯಲ್ಲಿ ಕುಂದಿರ್ತಾನೆ. ಕುಂತಾಗ ಸ್ಟಾರ್ಟ್ ಮಾಡ್ತಾನೆ, ಎಂತ ಆತನ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಂದ್ರೆ, ವಿಲ್ಸನ್ ಅವರು ಯಾವ ಥರ ಗೋಲ್ ಮಾಡ್ತಾರೆ, ಯಾವ ಥರ ಅದನ್ನು ಪಾಸ್ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಆತ ಒಂದು ರೋಮಾಂಚನವಾದಂತಹ ಆ ಒಂದು ಆಟವನ್ನು ಆತ ಅನುಭವಿಸ್ತಿದ್ದ. ಅಲ್ಲಿ ಶ್ರೀಮಂತರ ಮಕ್ಕಳು ಎಲ್ಲ ಬರ್ಗರು, ಬನ್ನು ಎಲ್ಲ ತಿಂದು ಒಗಿತಿದ್ರು. ಆತ ಆ ಬಿದ್ದಿರ್ತಕ್ಕಂತಹ ಬನ್ನನ್ನು, ಆ ಸ್ಯಾಂಡ್ವಿಚನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಮಾತ್ರ ತಿಂತಿದ್ದ. ಯಾಕೆ ಗೊತ್ತಾ, ಮ್ಯಾಚ್ ತುಂಬ ಡೀಲೇ ಆಗುತ್ತೆ, ಕೊನೆವರೆಗೂ ಬರಬೇಕಲ್ಲ. ಆ ರೀತಿ ಎಲ್ಲ ತಿಂದ, ಒಂದೊಂದು ಶಾಟ್ಗಳನ್ನು ನೋಡ್ದ, ಮ್ಯಾಚ್ ಮುಗೀತು. ಹೊರಗಡೆ ವಿಲ್ಸನ್ ಅವರು ಬಂದರು, ಎಲ್ಲರೂ ಆಟೋಗ್ರಾಫನ್ನು ತಗೊಳ್ಳಿಕ್ಕೆ ಮುಂದಾದರು. ಆತ ಈ ಹುಡುಗ, ನೀವು ಜಸ್ಟ್ ವಿಜುಲೈಸ್ ಮಾಡಿರಿ, ಒಬ್ಬ ರಿಕೆಟ್ಸ್ ರೋಗ, ಮುಖ ಉಪ್ಕೊಂಡಿದೆ, ಎದೆಯೆಲ್ಲ ಉಪ್ಕೊಂಡಿದೆ, ಬೋನ್ಸ್ ಹೊರಗಡೆ ಬಂದಾವು, ನೋಡಿದ್ರೆ ಅಯ್ಯೋ ಏನಪ್ಪ ಪರಿಸ್ಥಿತಿ ಅಂತ ಅನ್ಬೇಕು ನಾವು, ಕರುಣೆ ಬರುತ್ತೆ. ಈತ ಹೋಗ್ತಾನೆ, ವಿಲ್ಸನ್ ಅವರಿಗೆ ಕೈ ಬಿಡಿತಾನೆ, ಏನು ಆಟ ಆಡಿದ್ರಿ ನೀವು, ಗ್ರೌಂಡ್ನಲ್ಲಿ ನಿಮ್ಮ ಕಾಲುಗಳೇ ಕಾಣ್ತಾ ಇದ್ದಿದ್ದಿಲ್ಲ, ಅಷ್ಟು ಜಿಂಕೆ ಥರ ತಾವು ಓಡ್ತಾ ಇದ್ರಿ. ಅವಾಗ ವಿಲ್ಸನ್ ಅವ್ರು ಹೇಳ್ತಾರೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾರೆ. ಮತ್ತೆ ಕೈ ಬಿಡಿತಾನೆ, ಕೈ ಬಿಡಿದ ತಕ್ಷಣ ಮತ್ತೆ ಕೇಳ್ತಾನೆ, ನೀವು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಒಂದು ಗೋಲ್ ಮಾಡಿದ್ರಲ್ಲ, ಅದನ್ನು ಯಾರಿಗೂ ಮಾಡೋಕ್ಕಾಗಲ್ಲ, ಅದ್ಭುತವಾದಂತಹ ಗೋಲ್ ಮಾಡಿದ್ರಿ. ಓಕೆ ಥ್ಯಾಂಕ್ ಯು ಅಂತಾನೆ, ಮತ್ತೆ ಕೈ ಬಿಡಿತಾನೆ. ಇಷ್ಟು ಗೋಲ್ಗಳನ್ನು ತಾವು ಮಾಡಿದ್ರೆಲ್ಲ ಎಲ್ಲರೂ ಇಷ್ಟು ಲೈಕ್ ಮಾಡ್ತಾರಲ್ಲ, ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ತಮಗೆಲ್ಲರಿಗೂ, ನಾನು ಕೂಡ ಒಬ್ಬ ಅದರಲ್ಲಿ ಅಂತ ಹೇಳ್ತಾನೆ. ಈತನೇ ಸ್ವಲ್ಪ ಕೋಪ ಬರುತ್ತೆ, ಇನ್ನೊಮ್ಮೆ ನನ್ನ ಕೈ ತಟ್ಟಿ ಅಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸರು ನಿಂಗೆ ಹಿಡ್ಕೊಂಡು ಹೋಗ್ತಾರೆ ಜೈಲಿಗೆ ಅಂತೇಳಿ, ಈ ರೀತಿ ಡಿಸ್ಟರ್ಬ್ ಮಾಡಬೇಡ ಅಂತೇಳಿ. ಅವಾಗ ಆ ಹುಡುಗ, ಒಬ್ಬ ರಿಕೆಟ್ಸ್ ರೋಗ ಇದ್ದಂತಹ ಹುಡುಗ, ಎರಡು ಹೆಜ್ಜೆ ಹಿಂದಗಡೆ ನಿಲ್ತಾನೆ, ಆ ವಿಲ್ಸನ್ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಅವಾಗ ವಿಲ್ಸನ್ ಅವ್ರಿಗೆ ಗಾಬರಿ ಆಗುತ್ತೆ, ಏನಪ್ಪ ಇದು, ಇಂಥ ಒಬ್ಬ ಹುಡುಗ ಈ ರೀತಿಯೆಲ್ಲ ಹೇಳ್ತಾ ಇದ್ದಾನೆ, ಒಂದು ಹೆಜ್ಜೆ ಹಿಂದಗಡೆ ಹೋಗಿದ್ದಾನೆ, ಏನು ಇವನು ಕಣ್ಣಲ್ಲಿ ಏನೋ ಒಂದು ತೀಕ್ಷ್ಣತೆ, ಒಂದು ಏನೋ ಒಂದು ಗುರಿಯನ್ನು ಮುಟ್ಟಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಈತನಲ್ಲಿ ಕಾಣುತ್ತೆ ಅಂತಂದಾಗ ಆತ ಎರಡೆಜ್ಜೆ ಹಿಂದೋಗಿ ಹೇಳ್ತಾನೆ, ಒಂದಲ್ಲ ಒಂದು ದಿನ ನೀವು ಎಷ್ಟು ಹಿಸ್ಟಾರಿಕಲ್ ರೆಕಾರ್ಡ್ಸನ್ನು ಮಾಡಿದಿರಿ, ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಿರಿ, ಪ್ರತಿಯೊಂದನ್ನು ನಾನು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾನೆ ರೀ. ಅವ್ರ ಕಣ್ಣ ಕಣ್ಣಿಟ್ಟು ಹೇಳ್ತಾನೆ ರೀ, ಎಷ್ಟು ನೀವು ಎಷ್ಟು ಯಶಸ್ಸನ್ನು, ನಿಮ್ಮ ಸಾಧನೆಗಳು, ನಿಮ್ಮ ಅಚೀವ್ಮೆಂಟ್ಸು, ನಿಮ್ಮ ಗೋಲ್ಸು ಏನೇನಿದೆ ಪ್ರತಿಯೊಂದನ್ನು ಬರೆದಿಟ್ಟಿದ್ದೀನಿ, ಒಂದಿಲ್ಲ ಒಂದಿನ ಅದನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಮುಂದೊಂದು ದಿನ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆಗ್ತಾನೆ, ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಓ ಜೆ ಸಿಮ್ಸನ್. ವಿಲ್ಸನ್ ಅವರು ಎಲ್ಲ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡ್ತಾನೆ. ಒಬ್ಬ ರೋಗ, ರಿಕೆಟ್ಸ್ ರೋಗ ಇದ್ದಂತಹ ಒಬ್ಬ ಹುಡುಗ ಇಷ್ಟು ಸಾಧನೆ ಮಾಡಬೇಕು ಅಂತಂದರೆ, ನಾವು ಸ್ವಲ್ಪ ನೆಗಡಿ ಜ್ವರ ಬಂದರೂ ನಾವು ಒದ್ದಾಡಿ ಹೋಗ್ತೀವಿ, ಇದರಿಂದ ಏನಾದರೂ ಮೋರಲ್ ಕಲಿಯಲೇಬೇಕಲ್ಲ, ಯೋಚನೆ ಮಾಡಿ.